ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಆಹಾರದ ಮುಖ್ಯ ಘಟಕವಾದ ಜೀವಸತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೀವಸತ್ವ ಎಂದರೇನು? ಜೀವಸತ್ವ ಎಂದರೆ ಯಾವುದೇ ಜೀವಿಗೆ ಪೋಷಕಾಂಶ ರೂಪದಲ್ಲಿ ಅಲ್ಪ ಪ್ರಮಾಣದಲ್ಲಿ ಅಗತ್ಯವಾಗಿರುವ ಸಾವಯವ ಸಂಯೋಗ. ಆಂಗ್ಲ ಪದ ವಿಟಮಿನ್ ಎಂಬುದು ಮೊದಲಿಗೆ 1800ನೇ ಶತಮಾನದ ಮೊದಲ ಭಾಗದಲ್ಲಿ ವೈಟಲ್ ಮತ್ತು ಮಿನರಲ್ ಎಂಬ ಎರಡು ಪದಗಳು ಮಿಶ್ರವಾಗಿ ಬಳಕೆಯಲ್ಲಿತ್ತು. ವೈಟಲ್ ಎಂದರೆ ಪ್ರಮುಖ ಅಥವಾ ಸೂಕ್ಷ್ಮ ಎಂದರ್ಥ, ಮಿನರಲ್ ಎಂದರೆ ಖನಿಜ ಎಂದರ್ಥ. ಜೀವಸತ್ವಗಳ ವರ್ಗೀಕರಣ. ಜೀವಸತ್ವಗಳನ್ನು ಅವುಗಳ ಜೈವಿಕ ಮತ್ತು ರಾಸಾಯನಿಕ ಚಟುವಟಿಕೆಯ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ. ಜೀವಸತ್ವಗಳಲ್ಲಿ ಒಟ್ಟಾರೆಯಾಗಿ 13 ವಿಧಗಳನ್ನು ಕಾಣಬಹುದು. ಅವುಗಳೆಂದರೆ ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ ಮತ್ತು ವಿಟಮಿನ್ ಬಿ ಗುಂಪಿನ ವಿಟಮಿನ್ಗಳು, ಜೊತೆಗೆ ಫೊಲೈಟ್. ಮತ್ತೆ ಜೀವಸತ್ವಗಳನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ನೀರಿನಲ್ಲಿ ಕರಗುವ ಜೀವಸತ್ವಗಳು, ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು. ಇಂದು ನಾವು ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ. ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ಎಂದರೇನು? ನಮ್ಮ ದೇಹವು ಆಹಾರದಲ್ಲಿನ ಜೀವಸತ್ವಗಳನ್ನು ಹೀರಿಕೊಂಡು ಅದರಲ್ಲಿ ಹೆಚ್ಚಾದ ಜೀವಸತ್ವಗಳನ್ನು ಕೊಬ್ಬಿನ ರೂಪದಲ್ಲಿ ಶೇಖರಣೆ ಮಾಡಿಕೊಳ್ಳುತ್ತದೆ. ಈ ರೀತಿಯಾಗಿ ಶೇಖರಣೆಯಾದಂತಹ ಕೊಬ್ಬನ್ನು ನಮ್ಮ ದೇಹವು ಅಗತ್ಯ ಬಿದ್ದಾಗ ಅವುಗಳನ್ನು ಬಳಕೆ ಮಾಡಿಕೊಳ್ಳುತ್ತದೆ. ಇಂತಹ ಜೀವಸತ್ವಗಳನ್ನು ಕೊಬ್ಬಿನಲ್ಲಿ ಕರಗುವ ಜೀವಸತ್ವ ಎಂದು ಕರೆಯುತ್ತಾರೆ. ಕೊಬ್ಬಿನಲ್ಲಿ ಕರಗುವಂತಹ ಜೀವಸತ್ವಗಳು ಯಾವೆಂದರೆ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ ಮತ್ತು ವಿಟಮಿನ್ ಕೆ. ವಿಟಮಿನ್ ಎ. ವಿಟಮಿನ್ ಎ ಅನ್ನು 1947ರಲ್ಲಿ ಡಚ್ ದೇಶದ ಇಬ್ಬರು ರಸಾಯನ ಶಾಸ್ತ್ರಜ್ಞರು ಆದಂತಹ ಡೇವಿಡ್ ಅಡ್ರಿಯನ್ ವ್ಯಾನ್ ಡೋರ್ಫ್ ಮತ್ತು ಜೋಸೆಫ್ ಫರ್ಡಿನಾಂಡ್ ಅರನ್ಸ್ ಅವರು ಕಂಡುಹಿಡಿದರು. ವಿಟಮಿನ್ ಎ ಅನ್ನು ಮೊದಲ ಬಾರಿಗೆ ಆವಿಷ್ಕರಿಸಿದ್ದರಿಂದ ಆಂಗ್ಲ ವರ್ಣಮಾಲೆಯ ಮೊದಲ ಅಕ್ಷರವಾದ ಎ ಅನ್ನು ನೀಡಲಾಗಿದೆ. ವಿಟಮಿನ್ ಎನ ರಾಸಾಯನಿಕ ಹೆಸರು ರೆಟಿನಾಲ್. ಇದರ ಮೂಲ ಹಸಿರು ಎಲೆ ತರಕಾರಿಗಳು, ಮೀನು, ಮೀನಿನ ಪಿತ್ತಕೋಶದ ಎಣ್ಣೆ, ಹಾಲು, ಹಾಲಿನ ಉತ್ಪನ್ನಗಳು. ಪ್ರಾಮುಖ್ಯತೆ. ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗುತ್ತದೆ, ರೊಡಾಪ್ಸಿನ್ ತಯಾರಿಕೆಗೆ ಅತ್ಯಗತ್ಯ. ನ್ಯೂನತಾ ಕಾಯಿಲೆ, ನಿಶಾಂತತೆ ಅಥವಾ ಇರುಳುಗಣ್ಣು ಮತ್ತು ಕಣ್ಣುಗಳ ಶುಷ್ಕತೆ ಉಂಟಾಗುತ್ತದೆ. ವಿಟಮಿನ್ ಡಿ. ವಿಟಮಿನ್ ಡಿ ಅನ್ನು ಮಲನ್ ಬೈ ಅವರು 1921ರಲ್ಲಿ ಕಂಡುಹಿಡಿದರು. ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ವಿಟಮಿನ್ ಡಿ ಅನ್ನು ಸೂರ್ಯರಶ್ಮಿಯ ವಿಟಮಿನ್ ಎಂದು ಸಹ ಕರೆಯುತ್ತಾರೆ. ವಿಟಮಿನ್ ಡಿಯ ಮೂಲ ಸೂರ್ಯನ ಬೆಳಕು, ಮೀನಿನ ಪಿತ್ತಕೋಶದ ಎಣ್ಣೆ, ಹಾಲು, ಹಾಲಿನ ಉತ್ಪನ್ನಗಳು ಮತ್ತು ಮೊಟ್ಟೆ. ವಿಟಮಿನ್ ಡಿಯ ಪ್ರಾಮುಖ್ಯತೆ ಆಹಾರದಲ್ಲಿನ ಕ್ಯಾಲ್ಸಿಯಂ ಮತ್ತು ರಂಜಕವನ್ನು ಹೀರಲು ಸಹಾಯವಾಗುತ್ತದೆ. ಇದರ ನ್ಯೂನತಾ ಕಾಯಿಲೆಗಳೆಂದರೆ ಮಕ್ಕಳಲ್ಲಿ ರಿಕೆಟ್ಸ್ ಕಾಯಿಲೆ ಉಂಟಾಗುತ್ತದೆ, ವಯಸ್ಕರಲ್ಲಿ ಆಸ್ಟಿಯೋಮಲಾಸಿಯ ಕಾಯಿಲೆಗಳು ಉಂಟಾಗುತ್ತದೆ. ವಿಟಮಿನ್ ಇ. ವಿಟಮಿನ್ ಇ ಅನ್ನು 1936ರಲ್ಲಿ ಇವಾನ್ಸ್ ಮತ್ತು ಎಮರ್ಸನ್ ಅವರು ಸಂಶೋಧಿಸಿದರು. ವಿಟಮಿನ್ ಇ ಅನ್ನು ಆಂಟಿಸ್ಟೆರಿಲಿಟಿ ವಿಟಮಿನ್ ಎಂದು ಕರೆಯುತ್ತಾರೆ. ಇದರ ರಾಸಾಯನಿಕ ಹೆಸರು ಟೊಕೊಫೆರಾಲ್. ಇದರ ಮೂಲ ಹಾಲು, ಹಾಲಿನ ಉತ್ಪನ್ನಗಳು, ಹಸಿರು ತರಕಾರಿಗಳು, ಟೊಮ್ಯಾಟೊ, ಧಾನ್ಯಗಳ ಎಣ್ಣೆ, ಮುಸುಕಿನ ಜೋಳ, ವನಸ್ಪತಿ, ಪ್ರಾಣಿಜನ್ಯ ಆಹಾರಗಳು. ಪ್ರಾಮುಖ್ಯತೆ. ಎ, ಸಿ, ಡಿ ಮತ್ತು ಕೆ ವಿಟಮಿನ್ಗಳನ್ನು ರಕ್ಷಿಸುತ್ತದೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಕೆಂಪು ರಕ್ತ ಕಣಗಳನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ನ್ಯೂನತಾ ಕಾಯಿಲೆ. ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತದೆ, ನರಗಳು ಮತ್ತು ಸ್ನಾಯುಗಳು ದುರ್ಬಲವಾಗುತ್ತವೆ. ವಿಟಮಿನ್ ಕೆ. ವಿಟಮಿನ್ ಕೆ ಅನ್ನು ಹೆನ್ರಿಕ್ ಡ್ಯಾಮ್ ಎಂಬುವನು 1930ರಲ್ಲಿ ಕಂಡುಹಿಡಿದನು. ಇದರ ರಾಸಾಯನಿಕ ಹೆಸರು ಫೆಲೋಕ್ವಿನಾಲ್. ಇದರ ಮೂಲ ಹಸಿರು ಎಲೆ, ತರಕಾರಿ, ಧಾನ್ಯಗಳು, ಹಾಲು, ಹಾಲಿನ ಉತ್ಪನ್ನಗಳು.
ವಿಟಮಿನ್ ಕೆನ ಪ್ರಾಮುಖ್ಯತೆ ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತದೆ. ಇದರ ನ್ಯೂನತಾ ಕಾಯಿಲೆಗಳು ಅಸ್ಥಿರಂಧ್ರತೆ ಅಥವಾ ಆಸ್ಟಿಯೋಪೊರೋಸಿಸ್, ಹಿಮೋಫಿಲಿಯಾ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಉಂಟಾಗುತ್ತವೆ. ಇಂದು ನಾವು ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ನೀರಿನಲ್ಲಿ ಕರಗುವ ಜೀವಸತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ. ನಮಸ್ಕಾರಗಳು.